ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಪವನ್ ಪೂಜಾರಿ. ಒನ್ಸ್ ಅಗೇನ್ ಇನ್ಸೂರೆನ್ಸ್ ಲರ್ನರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ. ಸೊ ಈ ವಿಡಿಯೋದಲ್ಲಿ ನಿಮಗೆ LIC ಪೇ ಡೈರೆಕ್ಟ್ ಆ್ಯಪ್ ಮುಖಾಂತರ LIC ಪ್ರೀಮಿಯಂ ಈಸಿ ವೇಲ್ಲಿ ಯಾವ ಥರ ಪೇಮೆಂಟ್ ಮಾಡ್ಬೋದು. ಸೊ ನಿಮಗೆ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ನಿಮಗೆ ಫೋನ್ಪೇ ಮುಖಾಂತರ ಆ್ಯಂಡ್ ಅಮೆಝಾನ್ ಆ್ಯಪ್ ಮುಖಾಂತರ ಹೇಳಿದ್ದೆ ನಿಮಗೆ. ಸೊ ಆ ವಿಡಿಯೋ ಬೇಕಾದರೆ ನಿಮಗೆ ಮೇಲ್ಗಡೆ ಐ ಬಟನ್ ಅಲ್ಲಿದೆ, ಅಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ. ಸಪೋಸ್ ನಿಮಗೆ ಅದರ್ ಕಂಪ್ನಿ ಆ್ಯಪಲ್ಲಿ ನಿಮಗೆ ಪೇಮೆಂಟ್ ಮಾಡೋಕ್ಕೆ ಸೆಕ್ಯೂರ್ ಅನಿಸ್ತಾ ಇಲ್ಲ ಅಂದ್ಕೊಳ್ಳಿ, ಸೊ LIC ಪೇ ಡೈರೆಕ್ಟ್ ಆ್ಯಪ್ ಇದೆ. ಸೊ ಇದ್ರ ಮುಖಾಂತರ ಈಸಿ ವೇಲ್ಲಿ ಪೇಮೆಂಟ್ ಮಾಡ್ಬೋದು. ಸೊ ನಿಮ್ಮ ಹತ್ರ ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಇರುತ್ತಲ್ಲ, ಅದ್ರ ಮುಖಾಂತರ ಮಾಡ್ಕೊಡುತ್ತೆ. ಆ್ಯಂಡ್ UPI ID ಆ್ಯಂಡ್ ನೆಟ್ ಬ್ಯಾಂಕಿಂಗ್ ಇದೆ ಅಂದ್ಕೊಳ್ಳಿ. ಸೊ ಅದ್ರ ಮುಖಾಂತರ ಡೈರೆಕ್ಟಾಗಿ ಪೇಮೆಂಟ್ ಆಗುತ್ತೆ. ಸೊ ಪೇಮೆಂಟ್ ಆದ ನಂತರ ನಿಮಗೆ ಸಪ್ರೇಟಾಗಿ ಬಿಲ್ ಕೂಡ ಸಪ್ರೇಟ್ ಜನ್ರೇಟ್ ಆಗುತ್ತೆ ನಿಮಗೆ. ಸೊ ಯಾವಾಗೂ ಕೂಡ 24x7 ಯಾವಾಗೂ ಪೇಮೆಂಟ್ ಮಾಡ್ಬೋದು. ಸೊ ಅದು ಯಾವ ಥರ ಪೇಮೆಂಟ್ ಮಾಡ್ಬೋದು ಆ್ಯಂಡ್ ಪೇಮೆಂಟ್ ಆದ ನಂತರ ಬಿಲ್ ಯಾವ ಥರ ಜನ್ರೇಟ್ ಆಗುತ್ತೆ ಕಂಪ್ಲೀಟ್ ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ. ಸೊ ಎಲ್ಲರೂ ಕೂಡ ಲಾಸ್ಟ್ವರೆಗೆ ಈ ವಿಡಿಯೋ ನೋಡಿ. ಆ್ಯಂಡ್ ಅದೇ ಥರ ಫಸ್ಟ್ ಟೈಮ್ ನಮ್ಮ ಚಾನಲ್ ವಿಸಿಟ್ ಮಾಡ್ತಾ ಇದ್ದರೆ ಕೆಳಗಡೆ ರೆಡ್ ಕಲರಲ್ಲಿ ಸಬ್ಸ್ಕ್ರೈಬ್ ಅಂತಿದೆ, ಸಬ್ಸ್ಕ್ರೈಬ್ ಮಾಡಿ. ಅದೇ ಥರ ಪಕ್ಕದಲ್ಲಿ ಬೆಲ್ ಐಕನ್ ಇದೆ, ಬೆಲ್ ಐಕನ್ ಕ್ಲಿಕ್ ಮಾಡಿಬಿಟ್ಟು ಆಲ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಅದೇ ಥರ ನಿಮಗೆ ಇಂಟ್ರೆಸ್ಟಿಂಗ್ ವೀಡಿಯೋಸ್ ಅಪ್ಡೇಟ್ ರೆಗ್ಯುಲರ್ ಬರ್ತಾ ಇರುತ್ತೆ. ಸೊ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಆ್ಯಪ್ ಇನ್ಸ್ಟಾಲ್ ಮಾಡಬೇಕಾದ್ರೆ ಮುಂಚೆ ನಿಮ್ಮ ಮೊಬೈಲಲ್ಲಿ ಪ್ಲೇಸ್ಟೋರಲ್ಲಿ ಹೋಗಿ, ಸೊ ಹೋದ ನಂತರ ಮೇಲ್ಗಡೆ LIC ಪೇ ಡೈರೆಕ್ಟ್ ಅಂತ ಈ ಥರ ಟೈಪ್ ಮಾಡಿ. ಸೊ ಕೆಳಗಡೆ ಬಂದಿದೆ ನೋಡಿ. ಸೊ ಇಲ್ಲಿ ನಮ್ಗೆ ಓಪನ್ ಅಂತ ತೋರಿಸ್ತಾ ಇದ್ದಲ್ಲ, ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡಿ ಅಂತ ಓಪನ್ ಅಂತ ಬರ್ತಾ ಇದೆ. ಸೊ ನೀವು ಇನ್ಸ್ಟಾಲ್ ಮಾಡ್ಕೊಂಡ್ಬಿಟ್ಟು ಓಪನ್ ಮಾಡಿ. ಸೊ ಓಪನ್ ಆದ ನಂತರ ನಿಮಗೆ ಈ ಥರ ವೆಲ್ಕಮ್ ಟು ಪೇ ಡೈರೆಕ್ಟ್ ಅಂತ ಓಪನ್ ಆಗಿದೆ. ಸೊ ಅದ್ರ ಕೆಳಗಡೆ ನಿಮ್ಗೆ ಇನ್ನೊಂದು ಕೊಟ್ಟಿದ್ದಿದೆ, ಪೇ ಪ್ರೀಮಿಯಂ ಲೋನ್ ಇಂಟ್ರೆಸ್ಟ್ ವಿತೌಟ್ ರಿಜಿಸ್ಟ್ರೇಷನ್. ಎರಡು ಕೂಡ ಪೇಮೆಂಟ್ ಮಾಡ್ಬೋದು, ಪ್ರೀಮಿಯಮ್ ಪೇಮೆಂಟ್ ಮಾಡಿ ಬರುತ್ತೆ, ಲೋನ್ ಇಂಟ್ರೆಸ್ಟು ಬರುತ್ತೆ ನಿಮಗೆ, ಅದು ಕೂಡ ವಿತೌಟ್ ರಿಜಿಸ್ಟ್ರೇಷನು. ಸೊ ಲೋನ್ ಇಂಟ್ರೆಸ್ಟ್ ವೀಡಿಯೋ ನಿಮಗೆ ನೆಕ್ಸ್ಟ್ ಅಪ್ಡೇಟಲ್ಲಿ ಕೊಡ್ತೀನಿ ನಿಮಗೆ. ಸೊ ಇವಾಗ ನಮ್ಮ ಪ್ರೆಸೆಂಟ್ ನಿಮಗೆ ಪ್ರೀಮಿಯಂ ಬಗ್ಗೆ ಹೇಳ್ತಾ ಇದ್ದೀನಲ್ವಾ. ಸೊ ನಿಮಗೆ ಕೆಳಗಡೆ ಪ್ರೊಸೆಸ್ ಕೊಟ್ಟ ನಂತರ ಇಲ್ಲಿ ನಿಮಗೆ ಪೇ ಡೈರೆಕ್ಟ್ ಕೆಳಗಡೆ ಪ್ಲೀಸ್ ಸೆಲೆಕ್ಟ್ ಅಂತಿದೆ ನೋಡಿ. ಸೊ ಅಲ್ಲಿ ಕ್ಲಿಕ್ ಮಾಡಿ, ಅಲ್ಲಿ ಕ್ಲಿಕ್ ಅನ್ನೋ ನಿಮಗೆ ಕೆಳಗಡೆ ಎರಡು ಆಪ್ಷನ್ ಕೊಡ್ತಾ ಇದೆ. ಸೊ ರಿನಿವಲ್ ಪ್ರೀಮಿಯಂ, ಸೊ ನಾನು ನಿಮಗೆ ಈ ತಿಂಗಳು ತೋರಿಸ್ತಾ ಇದ್ದೀನಲ್ವಾ. ಸೊ ರಿನಿವಲ್ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸಪೋಸ್ ನಿಮ್ಮದು ನೆಕ್ಸ್ಟ್ ಮಂತು 2 ಮಂತ್ಸ್ ಆದ ನಂತರ ಡಿವಿದೆ ಅಂದ್ಕೊಳ್ಳಿ. ಸೊ ಅಡ್ವಾನ್ಸ್ ಆಗಿ ಪೇಮೆಂಟ್ ಮಾಡ್ತೀರ ಅಂದರೆ ಅಡ್ವಾನ್ಸ್ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ನಾನು ನಿಮಗೆ ಈ ಮಂತ್ ತೋರಿಸ್ತಾ ಇದ್ದಲ್ಲ, ಸೊ ರಿನಿವಲ್ ಸೆಲೆಕ್ಟ್ ಮಾಡಿಬಿಟ್ಟು ಡನ್ ಅಂತ ಕೊಟ್ಟಿದ್ದೀನಿ. ಸೊ ಡನ್ ಅಂತ ಕೊಟ್ಟ ನಂತರ ನಿಮಗೆ 3 ಸ್ಟೆಪ್ಸ್ ಕೇಳ್ತಾ ಇದೆ. ಫಸ್ಟ್ ಕಸ್ಟಮರ್ ವ್ಯಾಲಿಡೇಷನ್ ಆ್ಯಂಡ್ ಪ್ರೀಮಿಯಂ ಪರ್ಟಿಕ್ಯುಲರ್, ಪ್ರೀಮಿಯಂ ಎಷ್ಟಿದೆ ಅದು ಡೀಟೇಲ್ಸ್ ಕೇಳುತ್ತೆ. ಆ್ಯಂಡ್ ಪೇಮೆಂಟು, ಪೇಮೆಂಟ್ ನಿಮ್ಮ ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಮುಖಾಂತರ, UPI ID ಮುಖಾಂತರ ಡೈರೆಕ್ಟಾಗಿ ಪೇಮೆಂಟ್ ಮಾಡ್ಬೋದು. ಸೊ ಕೆಳಗಡೆ ಪ್ರೊಸೀಡ್ ಕೊಟ್ಬಿಟ್ಟು ನಿಮಗೆ ಮೇಲ್ಗಡೆ ಕೇಳ್ತಾ ಇದೆ ನೋಡಿ, ಕಸ್ಟಮರ್ ವ್ಯಾಲಿಡೇಷನ್, ಕೆಳಗಡೆ ಪಾಲಿಸಿ ನಂಬರ್ ಕೇಳ್ತಾ ಇದೆ. ಹಾಕ್ಬಿಟ್ಟು ಕೆಳಗಡೆ ಇನ್ಸ್ಟಾಲ್ಮೆಂಟ್, ಇನ್ಸ್ಟಾಲ್ಮೆಂಟ್ ಎಕ್ಸಾಕ್ಟ್ ಆಗಿರಬೇಕಾಗುತ್ತೆ, ವಿತೌಟ್ ಟ್ಯಾಕ್ಸ್, ಟ್ಯಾಕ್ಸ್ ಇನ್ಕ್ಲೂಡಿಂಗ್ ಆಗಿರ್ಬಾರ್ದು. ಸೊ ಕೆಳಗಡೆ ಡೇಟ್ ಆಫ್ ಬರ್ತ್ ಕೂಡ ಎಕ್ಸಾಕ್ಟ್ ಆಗಿರಬೇಕಾಗುತ್ತೆ ಅದರಲ್ಲಿ. ಹಾಕ್ಬಿಟ್ಟು ಕೆಳಗಡೆ ಇಮೇಲ್ ID, ಅದು ಕೂಡ ಎಕ್ಸಾಕ್ಟಾಗಿ ನಿಮ್ಗೆ ಯಾವುದು ಇಮೇಲ್ ID ಮೇಲ್ ಬೇಕಲ್ವಾ ನಿಮಗೆ, ಸಾರಿ ಯಾವ ಇಮೇಲ್ ID ನಿಮಗೆ ಬಿಲ್ ಬೇಕಾಗುತ್ತಲ್ವಾ, ಸೊ ಅದೇ ಇಮೇಲ್ ID ಹಾಕಿದ್ರಲ್ಲಿ. ಆ್ಯಂಡ್ ಕೆಳಗಡೆ ಮೊಬೈಲ್ ನಂಬರ್ ಹಾಕ್ಬಿಟ್ಟು ಕೆಳಗಡೆ ಸಬ್ಮಿಟ್ ಅಂತ ಕೊಡಿ. ಎಲ್ಲ ಡೀಟೇಲ್ಸ್ ಇನ್ನೊಂದು ಸೆಕೆಂಡ್ ಕರೆಕ್ಟ್ ಆಗಿದೆಯಲ್ಲ ಚೆಕ್ ಮಾಡ್ಕೊಳ್ಳಿ. ಎಲ್ಲ ಕರೆಕ್ಟ್ ಆಗಿದೆ ಅಂದರೆ ಸಬ್ಮಿಟ್ ಅಂತ ಕೊಡಿ. ಕೊಟ್ಟಂತಲ್ಲಿ ನಿಮಗೆ ಕೇಳ್ತಾ ಇದೆ ರೈಟ್ ಮಾರ್ಕಲ್ಲಿ, ಕರೆಕ್ಟ್ ಮೊಬೈಲ್ ನಂಬರ್ ಹಾಕಿ, ಇಮೇಲ್ ID ಕರೆಕ್ಟಾಗಿ ಹಾಕಿ, ಎಲ್ಲ ಡೀಟೇಲ್ಸ್ ಕರೆಕ್ಟಾಗಿ ಆಗಿದೆ ಅಂತಂದ್ರೆ ಲಾಸ್ಟಲ್ಲಿ ನಿಮಗೆ ಅಗ್ರಿ ಅಂತಿದೆ ನೋಡಿ. ಸೊ ಈಗ ಅಗ್ರಿ ಕ್ಲಿಕ್ ಮಾಡಿ, ಕ್ಲಿಕ್ ಮಾಡಿ ನಂತರ ನಿಮಗೆ ಸಬ್ಮಿಟ್ ಅಂತ ಕೊಡಿ. ಸೊ ಸಬ್ಮಿಟ್ ಅಂತ ಕೊಟ್ಟ ನಂತರ ನಿಮಗೆ ಈ ಥರ ಅಲರ್ಟ್ ಕೇಳುತ್ತೆ. ಸ್ವಲ್ಪ ಜನ ಹತ್ರನೇ ಕೇಳುತ್ತೆ, ಎಲ್ರಿಗೂ ಕೇಳೋದಿಲ್ಲ. ಸೊ ನೀವು ಕಸ್ಟಮರ್ದು ಪೋರ್ಟಲ್ ಕ್ರಿಯೇಟ್ ಮಾಡ್ಕೊಳ್ಳಿ, ಸೊ ನಿಮಗೆ ಫ್ರೀ ಆಫ್ ಇದೆ ಅಂತ ಆ ಥರ ಹೇಳ್ತಾ ಇದೆ ನಿಮಗೆ. ಸೊ ಕ್ರಿಯೇಟ್ ಮಾಡ್ಕೊತ ಮಾಡ್ಕೋಬೋದು ನೀವು, ಪ್ರಾಬ್ಲಮ್ ಏನಿಲ್ಲ. ಸೊ ನಿಮಗೆ ಓಕೆ ಮಾಡಿಬಿಟ್ಟು, ಸೊ ಈ ಥರ ಕೇಳ್ತಾ ಇದೆ ನಿಮಗೆ. ಸೊ ಇದರಲ್ಲಿ ನಿಮಗೆ ಪಾಲಿಸಿ ನಂಬರು, ಆ್ಯಡ್ ಮೋರ್ ಪಾಲಿಸಿ, ಕೆಳಗಡೆ ಇನ್ನೊಂದು ಎಕ್ಸ್ಟ್ರಾ ಪಾಲಿಸಿನೂ ಇದರಲ್ಲೇ ಪೇಮೆಂಟ್ ಮಾಡ್ತಿರೋದು ಕೂಡ ಅದನ್ನು ಬರುತ್ತೆ ನಿಮಗೆ. ಸೊ ನಿಮಗೆ ಸಿಂಗಲ್ ತೋರಿಸ್ತಾ ಇದ್ದೀನಲ್ವಾ, ಸೊ ಹಾಗೆ ಮೇಲ್ಗಡೆ ಮಾಡಿಬಿಟ್ಟು ಕೆಳಗಡೆ ಕಸ್ಟಮರ್ ನೇಮ್, ಪಾಲಿಸಿ ನಂಬರ್, ಪ್ರೀಮಿಯಂ ಎಲ್ಲಿಂದ ಎಲ್ಲಿವರೆಗಿದೆ, ಟೋಟಲ್ ಇನ್ಸ್ಟಾಲ್ಮೆಂಟು, ಟೋಟಲ್ ಪ್ರೀಮಿಯಂ ಎಲ್ಲ ಡೀಟೇಲ್ಸ್ ಇದೆ ಅದರಲ್ಲಿ. ಓಕೆ, ಲಾಸ್ಟಿಗೆ ಪ್ರೊಸೀಡ್ ಕೊಡ್ತಾ ಇದ್ದೀನಿ. ಸೊ ಪ್ರೊಸೀಡ್ ಕೊಟ್ಟ ನಂತರ ನಿಮಗೆ ಟೋಟಲ್ ಪಾಲಿಸಿ ಎಷ್ಟಿದೆ, ಸಪೋ ನೀವು ಬೇರೆ 2-3 ಪಾಲಿಸಿನೂ ಇದರಲ್ಲಿ ಆ್ಯಡ್ ಮಾಡಿದ್ರೆ ಟೋಟಲ್ ಪಾಲಿಸಿ ತೋರಿಸ್ತದೆ, ಟೋಟಲ್ ಪ್ರೀಮಿಯಂ ತೋರಿಸ್ತದೆ, ಆಮೇಲೆ ಕೆಳಗಡೆ ಚೆಕ್ ಆ್ಯಂಡ್ ಪೇ ಅಂತಿದೆ. ಸೊ ಅದು ಕ್ಲಿಕ್ ಮಾಡಿ. ಸೊ ಅದು ಕ್ಲಿಕ್ ಆದ ನಂತರ ನಿಮಗೆ ಈ ಥರ ಡೀಟೇಲ್ಸ್ ಕೇಳಿದೆ ನೋಡಿ, ಕೆಳಗಡೆ ಡೊಮೆಸ್ಟಿಕ್ ಕಾರ್ಡ್ ಇಶ್ಯೂ ಆ್ಯಂಡ್ ನಿಮಗೆ ಇಂಟರ್ನ್ಯಾಷನಲ್ ಕಾರ್ಡ್ಸ್ ನಾಟ್ ಎಕ್ಸೆಪ್ಟೇಬಲ್ ಅಂತ ಕೊಟ್ಟಿದೆ, ಇಂಟರ್ನ್ಯಾಷನಲ್ ಕಾರ್ಡ್ ಯೂಸ್ ಆಗೋದಿಲ್ಲ ಅದಕ್ಕೆ. ಓಕೆ, ಈಗ ನಾನು ಇದರಲ್ಲಿ ಚೆಕ್ ಆ್ಯಂಡ್ ಪೇ ಕೊಡ್ತಾ ಇದ್ದೀನಿ. ಸೊ ಅದು ಕೊಟ್ಟ ನಂತರ ಇದರಲ್ಲಿ ನಿಮಗೆ, ಸೊ ಈ ಥರ ಮೇಲ್ಗಡೆ ಪೇಮೆಂಟ್ ಅಮೌಂಟ್ ಬಂದಿದೆ ನೋಡಿ. ಸೊ ಕೆಳಗಡೆ ಕ್ರೆಡಿಟ್ ಕಾರ್ಡ್ ಮುಖಾಂತರ ಮಾಡ್ಬೋದು, ಡೆಬಿಟ್ ಕಾರ್ಡು, ಇಂಟರ್ನೆಟ್ ಬ್ಯಾಂಕಿಂಗ್, ವ್ಯಾಲೆಟ್, ಯಾವುದ್ರ ಮುಖಾಂತರ ಮಾಡ್ಬೋದು ನೀವು. ನಿಮಗೆ ನಾನು ಇಂಟರ್ನೆಟ್ ಬ್ಯಾಂಕಿಂಗ್ ಮುಖಾಂತರ ತೋರಿಸ್ಕೊಡ್ತೀನಿ ನಿಮಗೆ. ಸೊ ಇದು ಕ್ಲಿಕ್ ಮಾಡಿ ನಂತರ ಬ್ಯಾಂಕ್ ಸೆಲೆಕ್ಟ್ ಮಾಡಿ. ಬ್ಯಾಂಕ್ ಸೆಲೆಕ್ಟ್ ಆದ ನಂತರ ನಿಮಗೆ ಲಾಸ್ಟಿಗೆ ಮೇಕ್ ಪೇಮೆಂಟ್ ಅಂತನ್ನಿ. ಸೊ ಮೇಕ್ ಪೇಮೆಂಟ್ ಆದ ನಂತರ ನಿಮಗೆ, ಸೊ ಮೇಲ್ಗಡೆ ಎಲ್ಲ ಡೀಟೇಲ್ಸ್ ಕೇಳ್ತಾ ಇದೆ. ಆ ಬಿಟ್ಟು ಓಕೆ ಕೊಟ್ಟಿದ್ದೀನಿ. ಸೊ ಪಾಸ್ವರ್ಡು ಕೂಡ ನಮ್ದು ಕೇಳ್ತಾ ಇದೆ. ಆಗಿಬಿಟ್ಟು ಕೆಳಗಡೆ ಜಸ್ಟ್ ಎಲ್ಲ ಕ್ಲಿಕ್ ಮಾಡಿಬಿಟ್ಟು ಓಕೆ ಕೊಟ್ಟಿದ್ದೀನಿ. ಸೊ ಅದರಲ್ಲಿ ನಿಮಗೆ
ಕನ್ಫರ್ಮ್ ಅಂತ ಕೇಳ್ತಾ ಇದೆ ಇದರಲ್ಲಿ. ಸೊ ಕನ್ಫರ್ಮ್ ಕೊಡ್ತಾ ಇದ್ದೀನಿ. ಕನ್ಫರ್ಮ್ ಕೊಟ್ಟ ನಂತರ ಇದರಲ್ಲಿ ನಿಮಗೆ ಸೊ ಕೆಳಗಡೆ ಈ ಥರ ಡೀಟೇಲ್ಸ್ ಬಂದಿದೆ ನೋಡಿ. ಸೊ ಅಕ್ನಾಲೆಜ್ಮೆಂಟು ಆ್ಯಂಡ್ ಪೇಮೆಂಟ್ ಸಕ್ಸಸ್ಫುಲ್ ಅಂತ ಬಂದಿದೆ ಆ್ಯಂಡ್ ಕೆಳಗಡೆ ಎಲ್ಲ ಡೀಟೇಲ್ಸ್ ಇದೆ ಆ್ಯಂಡ್ ಲಾಸ್ಟಲ್ಲಿ ಟ್ರಾನ್ಸಾಕ್ಷನ್ ಡೀಟೇಲ್ಸ್ ಎಲ್ಲವೂ ಇದೆ. ಆ್ಯಂಡ್ ಇದರಲ್ಲಿ ಯಾವ ಇಮೇಲ್ ಐ ಡಿ ಕೊಟ್ಟಿದ್ರಲ್ವಾ, ಸೊ ನಿಮಗೆ ಬಿಲ್ ಬೇಕಾಗುತ್ತಲ್ವಾ, ಸೊ ಅದೇ ಇಮೇಲ್ ಐ ಡಿಗೆ ಎಲ್ ಐ ಸಿ ಕಡೆಯಿಂದ ಡೈರೆಕ್ಟಾಗಿ ಮೇಲ್ ಬಂದುಬಿಡುತ್ತೆ. ಸೊ ಅಲ್ಲಿಂದನೂ ಹೋಗ್ಬಿಟ್ಟು ಬಿಲ್ ಡೌನ್ಲೋಡ್ ಮಾಡ್ಕೋಬೋದು ನೀವು ಅದರಲ್ಲಿ. ಇಲ್ಲಾಂದ್ರೂ ಕೂಡ ಸೊ ನೀವು ಎಲ್ ಐ ಸಿ ಆ್ಯಪಲ್ಲಿ ಮತ್ತೆ ಎಲ್ ಐ ಸಿ ಆ್ಯಪಲ್ಲಿ ಓಪನ್ ಮಾಡಿಬಿಟ್ಟು ಸೊ ಅದರಲ್ಲಿ ನಿಮಗೆ ಪ್ರೊಸೀಡ್ ಕೊಟ್ಟ ನಂತರ ನಿಮಗೆ ಸೊ ಅದರಲ್ಲಿ ನಿಮಗೆ ವ್ಯೂ ಸೆಕೆಂಡಲ್ಲಿ ಇದೆ ನೋಡಿ, ವ್ಯೂ ಡೌನ್ಲೋಡ್ ರಿಸೀಪ್ಟ್ ಅಂತಿದೆ. ಸೊ ಅಲ್ಲೋಗಿ ಅಲ್ಲಿ ಹೋದ ನಂತರ ಅದರಲ್ಲಿ ಪಾಲಿಸಿ ನಂಬರ್ ಹಾಕಿ, ಹಾಕಿಬಿಟ್ಟು ಕೆಳಗಡೆ ಟ್ರಾನ್ಸಾಕ್ಷನ್ ಸೊ ಇವತ್ತು ಮಾಡಿದ್ರಲ್ವಾ, ಸೊ ಇವತ್ತಿಂದ ಡೇಟ್ ಹಾಕಬೇಕಾಗುತ್ತೆ ಅದರಲ್ಲಿ. ಹಾಕ್ಬಿಟ್ಟು ಕೆಳಗಡೆ ಸೊ ರಿನ್ಯೂವಲ್ ಪೇಮೆಂಟ್ ಮಾಡಿದ್ರೆ ರಿನ್ಯೂವಲ್ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೆಲೆಕ್ಟ್ ಮಾಡಿಬಿಟ್ಟು ಡನ್ ಅಂತ ಕೊಡಿ, ಸಬ್ಮಿಟ್ ಕೊಡಿ. ಸಬ್ಮಿಟ್ ಕೊಟ್ಟ ನಂತರ ಇದರಲ್ಲಿ ನಿಮಗೆ ರಿಸಿಪ್ಟ್ ಡೌನ್ಲೋಡ್ ಆಗಿಬಿಟ್ಟು ಈ ಥರ ಕಂಪ್ಲೀಟ್ ಓಪನ್ ಆಗುತ್ತೆ ನಿಮಗೆ. ಸೊ ಇದರ ಎಲ್ಲ ಡೀಟೇಲ್ಸ್ ಇದೆ, ಸ್ವಲ್ಪ ಡೀಟೇಲ್ಸ್ ನಾನು ಹೈಡ್ ಮಾಡಿದ್ದೀನಿ. ಸೊ ಎಲ್ಲ ಡೀಟೇಲ್ಸ್ ನಿಮಗೆ ಇದೇ ಥರ ಓಪನ್ ಆಗುತ್ತೆ. ಓಕೆ, ಎಲ್ಲರೂ ಕೂಡ ಇದೇ ಈ ಆಪ್ಷನ್ಸ್ ಹೆಲ್ಪ್ಫುಲ್ ತೊಗೊಳ್ಳಿ. ಸೊ ಅದೇ ಥರ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಕೆಳಗಡೆ ಲೈಕ್ ಬಟನ್ ಇದೆ, ಎಲ್ಲರೂ ಕೂಡ ಲೈಕ್ ಮಾಡಿ. ಅದೇ ಥರ ನಿಮ್ಮ ಫ್ರೆಂಡ್ಸಿಗೆ ಯಾರಿಗಾದರೂ ಶೇರ್ ಮಾಡ್ತಾರೋ ಶೇರ್ ಮಾಡ್ಕೊಳ್ಳಿ. ಅದೇ ಥರ ಎಲ್ ಐ ಸಿ ಏಜೆಂಟ್ಸ್ ಈ ವಿಡಿಯೋ ನೋಡ್ತಾ ಇದ್ದರೆ ನಿಮ್ಮ ಪಾಲಿಸಿ ಹೋಲ್ಡರ್ಗೆ ಶೇರ್ ಮಾಡಿ. ಸೊ ಅವ್ರಿಗೆ ಕೂಡ ಪೇಮೆಂಟ್ ಮಾಡೋಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್.